ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಿರಿ. ಹಲ್ಲುಗಳು ಸೌಂದರ್ಯದ ಪ್ರತೀಕ. ನಮ್ಮ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸುವುದು ಸುಂದರವಾಗಿ ಕಾಣುವ ಬಿಳಿಯ ಹಲ್ಲುಗಳು. ಹೊಳೆಯುವ ಮುತ್ತಿನಂತಹ ಹಲ್ಲುಗಳು ಎಲ್ಲರಿಗೂ ಇಷ್ಟ. ಹಲ್ಲು ಹುಳುಕಾಗಿದ್ದು ಹಲ್ಲುಗಳ ಮೇಲೆ ಕಲೆ ಇದ್ದರೆ ಸುಂದರವಾದ ನಗುವು ಕೂಡ ಕೆಟ್ಟದಾಗಿ ಕಾಣುತ್ತದೆ. ಹಿಂದಿನ ಕಾಲದಲ್ಲಿ ಹಲ್ಲುಗಳನ್ನು ಶುದ್ಧವಾಗಿ, ಶುಭ್ರವಾಗಿ ಮತ್ತು ಗಟ್ಟಿಯಾಗಿಟ್ಟುಕೊಳ್ಳಲು ಯಾವುದೇ ಕೆಮಿಕಲ್ ಯುಕ್ತ ಪದಾರ್ಥಗಳನ್ನು ಬಳಸದೆ ಮನೆಯಲ್ಲೇ ಸಾಮಾನ್ಯವಾಗಿ ಸಿಗುತ್ತಿದ್ದಂತಹ ಉಪ್ಪು, ಬೇವಿನ ಕಡ್ಡಿ, ಇದ್ದಿಲು, ಇನ್ನೂ ಹಲವು ನೈಸರ್ಗಿಕ ಪದಾರ್ಥಗಳನ್ನು ಬಳಸುತ್ತಿದ್ದರು. ನಮ್ಮ ಹಲ್ಲುಗಳ ಮೇಲಿರುವ ಎನಾಮಲ್ ಎಂಬ ಬಿಳಿ ಪದರವು ಹಲ್ಲುಗಳಿಗೆ ನೈಸರ್ಗಿಕವಾಗಿ ಬಿಳುಪು ಮತ್ತು ಹೊಳಪನ್ನು ನೀಡುತ್ತದೆ. ಇದು ಹೊರಟು ಹೋದಲ್ಲಿ ಹಳದಿ ಬಣ್ಣ ಗೋಚರವಾಗುತ್ತದೆ. ಹಲ್ಲಿನಲ್ಲಿ ಹಳದಿ ಬಣ್ಣ ಬರಲು ಕಾರಣಗಳು ಹೆಚ್ಚು ಟೀ ಕಾಫಿ ಕುಡಿಯುವುದು, ಧೂಮಪಾನ ಸೇವನೆ ಮಾಡುವುದು, ಆಹಾರ ಸೇವಿಸಿದ ನಂತರ ಹಲ್ಲುಗಳ ಸ್ವಚ್ಛತೆ ಮಾಡದೇ ಇರುವುದು, ಇನ್ನು ಪ್ರತಿನಿತ್ಯ ಎರಡು ಬಾರಿ ಬ್ರಷ್ ಮಾಡದೇ ಇರುವುದು ಕೂಡ ಹಲ್ಲುಗಳು ಹಳದಿಯಾಗಲು ಒಂದು ದೊಡ್ಡ ಕಾರಣ. ಹಲ್ಲುಗಳು ಹಳದಿಯಾಗಿದ್ದರೆ ಅದರ ಬಗ್ಗೆ ಹೆಚ್ಚು ಚಿಂತಿಸುವ ಅವಶ್ಯಕತೆ ಇನ್ನಿಲ್ಲ. ಈ ಸಮಸ್ಯೆಗೆ, ಅಂದರೆ ಹಳದಿ ಹಲ್ಲುಗಳನ್ನು ಬಿಳುಪಾಗಿಸಲು, ಈಗ ನಾವು ಉತ್ತಮ ನೈಸರ್ಗಿಕ ಮನೆ ಮದ್ದುಗಳನ್ನು ತಿಳಿಸಲಿದ್ದೇವೆ. ಬೇವಿನ ಕಡ್ಡಿ ಉಪಯೋಗಿಸಿ ಹಲ್ಲು ಉಜ್ಜುವುದು ನೀವೆಲ್ಲರೂ ಕೇಳಿಯೇ ಇರುತ್ತೀರಿ. ಆದರೆ ಇಲ್ಲಿ ಒಂದು ಹಿಡಿ ಬೇವಿನ ಎಲೆಗಳನ್ನು ಜಜ್ಜಿ ಅದನ್ನು ಹಾಲಿನೊಂದಿಗೆ ಬೆರೆಸಿ ದಪ್ಪವಾದ ಪೇಸ್ಟ್ ತಯಾರಿಸಿಕೊಳ್ಳಿ. ಟೂತ್ಪೇಸ್ಟ್ನಿಂದ ಹಲ್ಲುಜ್ಜುವ ಕಾಲು ಗಂಟೆ ಮೊದಲೇ ಇದನ್ನು ಹಚ್ಚಿ 10 ನಿಮಿಷ ಬಿಟ್ಟು ನೀವು ಟೂತ್ಪೇಸ್ಟ್ನಿಂದ ಹಲ್ಲು ಉಜ್ಜಿಕೊಳ್ಳಬಹುದು. ತಾಜಾ ಕಿತ್ತಲೆ ಸಿಪ್ಪೆ ಇದ್ದಲ್ಲಿ ಆ ಸಿಪ್ಪೆಯನ್ನು ನಿಮ್ಮ ಹಲ್ಲುಗಳ ಮೇಲೆ ಒಂದು ವಾರ ಉಜ್ಜಬೇಕು. ಈ ವಿಧಾನವನ್ನು ಮಲಗುವ ಮುನ್ನ ಮಾಡಬೇಕು. ಇದರಿಂದಾಗಿ ಸಿಪ್ಪೆಯಲ್ಲಿರುವ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಸಿ ಅಂಶವು ಕೆಟ್ಟ ಬ್ಯಾಕ್ಟೀರಿಯಾದೊಂದಿಗೆ ಹೋರಾಡಿ ಹಲ್ಲುಗಳ ರಕ್ಷಣೆ ಮಾಡುತ್ತವೆ. ತಾಜಾ ಕಿತ್ತಲೆ ಸಿಪ್ಪೆ ಇಲ್ಲದಿದ್ದರೆ ಸಿಪ್ಪೆಯನ್ನು ಒಣಗಿಸಿ ಪುಡಿ ಮಾಡಿಕೊಂಡು ಸಹ ಉಪಯೋಗಿಸಬಹುದು. ಇನ್ನು ಇದೇ ರೀತಿ ಬಾಳೆಹಣ್ಣಿನ ಸಿಪ್ಪೆಯಿಂದಲೂ ಕೂಡ ನಿಮ್ಮ ಹಳದಿ ಹಲ್ಲುಗಳನ್ನು ಬಿಳಿಯಾಗಿಸಬಹುದು. ಬಾಳೆಹಣ್ಣಿನ ಸಿಪ್ಪೆಯಲ್ಲಿರುವ ವಿಟಮಿನ್ ಮತ್ತು ಮಿನರಲ್ಗಳು ಪಾಚಿ ಕಟ್ಟಿದ ಹಲ್ಲುಗಳನ್ನು ಹೊಳೆಯುವಂತೆ ಮಾಡುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಬಾಯಿಯಿಂದ ಬರುವ ದುರ್ವಾಸನೆಯನ್ನು ಕೂಡ ಕಡಿಮೆ ಮಾಡುತ್ತದೆ. ನಿಮಗೆಲ್ಲ ತಿಳಿದಿರುವ ಹಾಗೆ ಬೇಕಿಂಗ್ ಸೋಡಾ ನಿಮ್ಮ ಹಲ್ಲುಗಳನ್ನು ಸ್ವಚ್ಛ ಮಾಡುವಲ್ಲಿ ನೆರವಾಗುತ್ತದೆ. ಕಾಲು ಭಾಗದಷ್ಟು ಬೇಕಿಂಗ್ ಸೋಡಾವನ್ನು ತೆಗೆದುಕೊಂಡು ನಿಮ್ಮ ಹಲ್ಲುಗಳನ್ನು ಬ್ರಷ್ನಿಂದ ತಿಕ್ಕಿರಿ. ನಂತರ ಬೆಚ್ಚಗಿನ ನೀರಿನಲ್ಲಿ ಹಲ್ಲುಗಳನ್ನು ತೊಳೆದುಕೊಳ್ಳಿ. ಈ ವಿಧಾನವನ್ನು ವಾರದಲ್ಲಿ 1 ಅಥವಾ 2 ಬಾರಿ ಮಾಡಿ. ಇನ್ನು 1 ಚಮಚ ಅರಿಶಿನವನ್ನು ತೆಂಗಿನ ಎಣ್ಣೆ ಅಥವಾ ಸ್ವಲ್ಪ ಹಾಲಿನಲ್ಲಿ ಮಿಕ್ಸ್ ಮಾಡಿ. ಆ ಮಿಶ್ರಣದಿಂದ ಹಲ್ಲುಗಳನ್ನು ತಿಕ್ಕಿ 5 ನಿಮಿಷಗಳ ನಂತರ ತೊಳೆದುಕೊಳ್ಳಿ. ಅರಿಶಿನ ಆಂಟಿಬ್ಯಾಕ್ಟೀರಿಯಾ ಗುಣವನ್ನು ಹೊಂದಿರುವುದರಿಂದ ನಿಮ್ಮ ಹಲ್ಲುಗಳ ಆರೋಗ್ಯಕ್ಕೆ ಇದು ಉತ್ತಮ ಮದ್ದಾಗಿದೆ. ಹಲ್ಲುಗಳ ಹಲವಾರು ಸಮಸ್ಯೆಗಳನ್ನು ನಿವಾರಿಸಲು ಉಪ್ಪು ಅತ್ಯದ್ಭುತವಾದ ಮದ್ದು. ಹೆಚ್ಚಿನ ಟೂತ್ಪೇಸ್ಟ್ಗಳಲ್ಲಿ ಉಪ್ಪನ್ನು ಮುಖ್ಯ ಅಂಶವಾಗಿ ಉಪಯೋಗಿಸಿರುತ್ತಾರೆ. ಹಾಗಾಗಿ ಕಲ್ಲು ಉಪ್ಪಿನಿಂದ ಪ್ರತಿನಿತ್ಯ ಹಲ್ಲು ಉಜ್ಜುವುದರಿಂದ ಹಳದಿ ಹಲ್ಲು ಬಿಳಿಯಾಗುವುದಲ್ಲದೆ ಹಲ್ಲಿನ ಹುಳುಕು, ನೋವು ಮತ್ತು ಹಲ್ಲಿನ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಇನ್ನು ಕೊನೆಯದಾಗಿ ನೈಸರ್ಗಿಕ ಶುದ್ಧಕವೆಂದೇ ಕರೆಯಲ್ಪಡುವ ವಸ್ತು ನಿಂಬೆಹಣ್ಣು. ಸ್ವಲ್ಪ ಉಪ್ಪು ಮತ್ತು ಕೆಲವು ಹನಿ ನಿಂಬೆ ರಸ ಬೆರೆಸಿ ಪ್ರತಿನಿತ್ಯ 1 ವಾರ ಸತತವಾಗಿ ಹಲ್ಲು ಉಜ್ಜಿದ್ದಲ್ಲಿ ನಿಮ್ಮ ಹಳದಿ ಹಲ್ಲುಗಳು ಶಾಶ್ವತವಾಗಿ ಬೆಳ್ಳಗಾಗುತ್ತವೆ. ಇಷ್ಟೇ ಅಲ್ಲದೆ ಈ ನಿಂಬೆ ಹಣ್ಣಿನ ಸಿಪ್ಪೆಯನ್ನು ಕೂಡ ನಿಮ್ಮ ಹಳದಿ ಹಲ್ಲುಗಳಿಗೆ ಉಜ್ಜಬಹುದು. ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಈ ರೀತಿಯ ಹೆಚ್ಚಿನ ಮಾಹಿತಿಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.